ಜುಲೈ 28ಕ್ಕೆ ಬೊಮ್ಮಾಯಿ ಸರ್ಕಾರಕ್ಕೆ ಒಂದು ವರ್ಷ ಪೂರೈಕೆ ಆಗುತ್ತೆ. ತೆರೆಮರೆಯಲ್ಲೇ ಗರಿಗೆದರಿರುವಂತಹ ಸಂಪುಟ ವಿಸ್ತರಣೆಯ ಕಸರತ್ತು ಈಗಲಾದರೂ ಸಿಗುತ್ತಾ ಸಚಿವಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅನ್ನುವಂತ ಪ್ರಶ್ನೆ ಇದೆ. ಮುಂಬರುವ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಎಲೆಕ್ಷನ್ಗೂ ಮೊದಲೇ ಸಂಪುಟ ಸೇರಲು ಹಲವರು ಸರ್ಕಸ್ ನಡೆಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಪುನಾರಚನೆಗೆ ಹೈಕಮಾಂಡ್ ಅಸ್ತು ಎನ್ನುವ ನಂಬಿಕೆ ಕೂಡ ಕೆಲವೊಂದಿಷ್ಟು ಶಾಸಕರಲ್ಲಿ ಇದೆ. ಸಂಪುಟದಲ್ಲಿ ಖಾಲಿ ಇರುವ 5 ಸ್ಥಾನಗಳ ಭರ್ತಿಗೆ ಕಸರತ್ತು ನಡೆಸ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಇನ್ನೇನೋ 8-9 ತಿಂಗಳಲ್ಲಿ ಮತ್ತೊಂದಸಲ ಎಲೆಕ್ಷನ್ ಬಂದ್ಬಿಡುತ್ತೆ, ಅಟ್ ಲೀಸ್ಟ್ ಇಷ್ಟು ಅವಧಿಗೋಸ್ಕರ ಆದರೂ ನಮ್ಮನ್ನ ಮಂತ್ರಿಯನ್ನಾಗಿ ಮಾಡಿ ನಮ್ಮನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನುವಂತ ಒತ್ತಡ ಸಿಎಂ ಅವರ ಮೇಲೆ ಕೇಳಿ ಬರ್ತಾ ಇದೆ. ಸಿಎಂ ಕೂಡ ಈ ಬಗ್ಗೆ ಹೈಕಮಾಂಡ್ ನವರ ಜೊತೆ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ಹೈಕಮಾಂಡ್ ಏನಾದರೂ ಅಸ್ತು ಅನ್ಬಿಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಜುಲೈ 28ಕ್ಕೆ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದು ಅಂದ್ರೆ ಸಿಎಂ ಆಗಿ ಒಂದು ವರ್ಷ ಪೂರೈಕೆ ಆಗುತ್ತೆ, ಅಟ್ ಲೀಸ್ಟ್ ಈ ಟೈಮ್ ಅಲ್ಲಿ ಆದ್ರೂ ಸಚಿವಾಕಾಂಕ್ಷಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ನೋಡಿ ಸಭಾ. ಈ ತಿಂಗಳ 28ನೇ ತಾರೀಕಿಗೆ ಮುಖ್ಯಮಂತ್ರಿ ಗಾದಿಯಲ್ಲಿ ಕುಳಿತುಕೊಂಡು ಬಸವರಾಜ ಬೊಮ್ಮಾಯಿ ಅವರು ಒಂದು ವರ್ಷವನ್ನ ಪೂರೈಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಒಂದಷ್ಟು ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ವರ್ಷದ ಸಾಧನೆಯ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮದೇ ಆದಂತಹ ಒಂದಿಷ್ಟು ಪ್ರಿಪರೇಷನ್ಸ್, ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇದರ ಬೆನ್ನಲ್ಲೇ ಚುನಾವಣಾ ವರ್ಷದಲ್ಲಿ ಇದ್ದೀವಿ. ಈಗಾಗಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 3.5 ವರ್ಷಗಳಾಗಿದೆ. ಇನ್ನು ಇರೋವಂಥ ಅವಧಿ ಎಷ್ಟಿದೆಯಲ್ಲ, ನೇರವಾಗಿ ಮೊದಲ 14 ತಿಂಗಳೇನೋ ಸಮ್ಮಿಶ್ರ ಸರ್ಕಾರ ಇತ್ತು, ಅದು ಆದಮೇಲೆ ಬಂದಿರುವಂಥ ಬಿಜೆಪಿ ಸರ್ಕಾರ 3-3.5 ವರ್ಷಗಳನ್ನು ಕಳೀತಾ ಇದೆ. ಇನ್ನಿರೋವಂಥ 8-9 ತಿಂಗಳಲ್ಲಾದ್ರೂ ಹಾಲಿ ಖಾಲಿ ಇರುವಂಥ 5 ಸ್ಥಾನಗಳನ್ನು ಭರ್ತಿ ಮಾಡಿ ಅಥವಾ ಹಿರಿಯ ಸಚಿವರಿಗೆ ಕೋಕ್ ಕೊಟ್ಟು ನೇರವಾಗಿ ನಮ್ಮನ್ನು ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಒಂದಷ್ಟು ಶಾಸಕರು ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಮೇಲಿಂದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಜುಲೈ 28ಕ್ಕೆ ಸರ್ಕಾರಕ್ಕೆ ಒಂದು ವರ್ಷ ಆಗುತ್ತೆ, ಸಾಧನೆಯ ಸಮಾವೇಶ ಮಾಡಲಾಗುತ್ತೆ. ಆ ಒಂದು ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೊಡಬೇಕು ಅಂತ ಒಂದಷ್ಟು ಮಾತುಕತೆಗಳಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಿಬಿಡಿ ಅಥವಾ ಪುನರ್ರಚನೆ ಮಾಡಿ, ಹಿರಿಯ ಸಚಿವರಿಗೆ ಕೋಕ್ ಕೊಡಿ, ಹೊಸ ಮುಖದ ಶಾಸಕರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಮೇಜರ್ ಸರ್ಜರಿ ಮಾಡಿ, ಇದನ್ನು ಹೈಕಮಾಂಡ್ ನಾಯಕರ ಹತ್ರ ನೀವೇ ಮಾತಾಡಬೇಕು, ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒತ್ತಡವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಒಂದಿಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೇರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಲಾಸ್ಟಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡೋದಾದರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳಾದರೂ ಯಾರ್ಯಾರು ಹಾಗಾದರೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಅದಕ್ಕೆ ಯಾರೆಲ್ಲ ಕ್ಯಾಬಿನೆಟ್ನಲ್ಲಿ ಇಲ್ವಲ್ಲ, ಖಾಲಿ ಶಾಸಕರಾಗಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ. ಈಗ ಯಾಕೆಂದರೆ ಚುನಾವಣಾ ವರ್ಷ ಈಗ, ಹೀಗಾಗಿ ಚುನಾವಣಾ ವರ್ಷದಲ್ಲಿ ಕ್ಯಾಬಿನೆಟ್ ಸೇರ್ಪಡೆ ಆಗಬೇಕು ಅಂತ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸಮ ಧನ್ಯವಾದ ಮಧು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.